ನಮಸ್ಕಾರ ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮಗೆ ಸ್ವಾಗತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಅಶೋಕ್ ಕುಮಾರ್. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಡೆಯುವ ವೇತನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಅವರ ಒಟ್ಟು ವೇತನ ಡಿಡಕ್ಷನ್ ಅಂದ್ರೆ ಕಡಿತವಾದ ಮೇಲೆ ಸಿಗುವ ಅವರ ಅಥವಾ ಅವರ ಖಾತೆಗೆ ಜಮಾವಾಗುವ ವೇತನ, ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೇನೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇನ್ನು ಪ್ರಿನ್ಸ್ ಪೋರ್ಟಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ರೆಡ್ ಕಲರ್ ಬಟನ್ ನಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಅದನ್ನು ಟಕ್ ಅಂತ ಕ್ಲಿಕ್ ಮಾಡಿ. ಮತ್ತು ಸೈಡ್ ಗೆ ಬೆಲ್ ಬಟನ್ ಕೂಡ ಬರುತ್ತೆ, ನೀವು ಅದು ಆಲ್ ಅಂತ ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ನಲ್ಲಿ ಪಟಪಟನೆ ತಟ್ಟನೆ ಕೆಲವೇ ಸೆಕೆಂಡ್ ನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ತಡ ಮಾಡದೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಡೆಯುವ ವೇತನ ಎಷ್ಟು, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ PST ಕರ್ನಾಟಕ ಕರೆಂಟ್ ಸ್ಯಾಲರಿ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ, ಇದು ನಿಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್ ನಲ್ಲಿ ಮಾತ್ರ. ಆತ್ಮೀಯ ವೀಕ್ಷಕರೇ, ಪ್ರೈಮರಿ ಸ್ಕೂಲ್ ಟೀಚರ್ಸ್ PST ಕರ್ನಾಟಕ ಸ್ಯಾಲರಿ ಸ್ಟ್ರಕ್ಚರ್ ಕರೆಂಟ್ ಆಗಿ ಎಷ್ಟು ಸಿಗ್ತಾ ಇದೆ ಶಿಕ್ಷಕರಿಗೆ, ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡುವಂತ ಎಲ್ಲರಿಗೂ ಇದು ಬಹಳ ಮಹತ್ವದ ಇನ್ಫಾರ್ಮೇಶನ್. ನಮ್ಮ ಕರ್ನಾಟಕದಲ್ಲಿ ಎ ವಲಯ, ಬಿ ವಲಯ, ಸಿ ವಲಯ ಅಂತ ವಿಂಗಡಣೆ ಮಾಡಿರುವ ಹಲವಾರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪಡೆಯುವ ವೇತನ ಎಷ್ಟು, ಒಟ್ಟು ವೇತನ ಮತ್ತು ಕಡ್ಡಾಯ ಕಡಿತದ ನಂತರ ಅವರ ಖಾತೆಗೆ ಜಮಾವಾಗುವ ವೇತನದ ಸಂಪೂರ್ಣ ಮಾಹಿತಿ ನಿಮಗೆ ಇವತ್ತು ಪ್ರಿನ್ಸ್ ಪೋರ್ಟಲ್ ಚಾನೆಲ್ ಇಂದ ನಾನು ಅಶೋಕ್ ಕುಮಾರ್ ನಿಮಗೆ ಒದಗಿಸಲಿದ್ದೇನೆ. ಸ್ನೇಹಿತರೆ, ನೋಡಿ, ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ. ಅಲ್ಲಿ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಪ್ರಶ್ನೆಯನ್ನು ಕೇಳಿ ಉತ್ತರ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ, ಸಂಪೂರ್ಣ ಮಾಹಿತಿ ತಿಳಿದು ಸಂಪೂರ್ಣ ವಿಡಿಯೋ ನೀವು ನೋಡಬೇಕಾಗತ್ತೆ, ಯಾರು ಸ್ಕಿಪ್ ಮಾಡಬೇಡಿ. 5ನೇ ವೇತನ ಆಯೋಗದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅವರ ಮೂಲ ವೇತನ 13,600 ರೂಪಾಯಿಯಿಂದ 26,000 ರೂಪಾಯಿ ಇತ್ತು. 13,600 300 ಇನ್ಕ್ರಿಮೆಂಟ್ ಆಗಿ 14,700 ರೂಪಾಯಿ ಆಗತ್ತೆ. ಅದು ಇಯರ್ಲಿ ಆಗತ್ತೆ ಸ್ನೇಹಿತರೆ. ಆಮೇಲೆ 350 ಆಗತ್ತೆ, 350 ಕಂಪ್ಲೀಟ್ ಆದ್ಮೇಲೆ 15,600 ಆಗುತ್ತೆ. ಆಮೇಲೆ 400 ಇನ್ಕ್ರಿಮೆಂಟ್ ಆಗ್ಬಿಟ್ಟು 17,700 ರೂಪಾಯಿ ಆಗುತ್ತೆ. 450 ಇನ್ಕ್ರಿಮೆಂಟ್ ಆಗ್ಬಿಟ್ಟು 19,000 ಆಗುತ್ತೆ. 500 ಇನ್ಕ್ರಿಮೆಂಟ್ ಆಗ್ಬಿಟ್ಟು 21,000 ಆಗುತ್ತೆ. 600 ಆಗ್ಬಿಟ್ಟು 24,600 ಆಗುತ್ತೆ. ಹೀಗೆ 700 ಆಗ್ಬಿಟ್ಟು 26,000 ಬಂದು ನಿಂದಿರುತ್ತೆ. ಆಮೇಲೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 6ನೇ ವೇತನ ಆಯೋಗ ಜಾರಿ ಆಗತ್ತೆ. ಅಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಮೂಲ ವೇತನ ಟೋಟಲಿ ಚೇಂಜ್ ಆಗುತ್ತೆ. 13,600 ಇದ್ದು 25,800 ಆಗುತ್ತೆ. 26,800 ಇದ್ದು 51,400, ಆಲ್ಮೋಸ್ಟ್ ಡಬಲ್ ಆಗುತ್ತೆ ಸ್ನೇಹಿತರೆ. 6ನೇ ವೇತನ ಆಯೋಗದಲ್ಲಿ 20,800 600 ಇನ್ಕ್ರಿಮೆಂಟ್ ಆಗ್ಬಿಟ್ಟು 27,000 ಬಂದಿರುತ್ತೆ. ಆಮೇಲೆ 650 ಇನ್ಕ್ರಿಮೆಂಟ್ ಆಗಿ 29,600 ಆಗುತ್ತೆ. 750 ಇನ್ಕ್ರಿಮೆಂಟ್ ಆಗ್ಬಿಟ್ಟು 32,600 ಆಗುತ್ತೆ. ಅದೇ ರೀತಿ 850 ಇನ್ಕ್ರಿಮೆಂಟ್ ಆಗ್ಬಿಟ್ಟು 36,000 ಆಗುತ್ತೆ. 950 ಇನ್ಕ್ರಿಮೆಂಟ್ ಆಗಿ 39,800 ಆಗುತ್ತೆ. ಆಮೇಲೆ 1100 ರೂಪಾಯಿ ಇನ್ಕ್ರಿಮೆಂಟ್ ಆಗ್ಬಿಟ್ಟು 46,400 ಆಗುತ್ತೆ. 1250 ರೂಪಾಯಿ ಇನ್ಕ್ರಿಮೆಂಟ್ ಆಗಿ 51,400 ಬಂದ್ ನಿಂದಿರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಪ್ರೈಮರಿ ಸ್ಕೂಲ್ ಟೀಚರ್ PST, ಇದು GPST ಅಲ್ಲ, PST ಅವರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅವರ ಮೂಲ ವೇತನದ ಶ್ರೇಣಿ. ಹಾಗಾದ್ರೆ ಈ ಮೂಲ ವೇತನ ಶ್ರೇಣಿಗೆ ಅವರಿಗೆ ಸಿಗುವಂತ ವೇತನ ಎಷ್ಟು, ಆಮೇಲೆ ಟೋಟಲ್ ಸ್ಯಾಲರಿ ಎಷ್ಟು, ಆಮೇಲೆ ಕಡಿತ ಆದ್ಮೇಲೆ ಅವರಿಗೆ ಸಿಗುವ ಅವರ ಖಾತೆಗೆ ಜಮೆ ಆಗುವ ಸ್ಯಾಲರಿ ಎಷ್ಟು ಅಂತ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ನಾನು ಟೇಬಲ್ ಮಾಡಿದ್ದೀನಿ ಸ್ನೇಹಿತರೆ. ಟೇಬಲ್ ನಲ್ಲಿ ನಿಮಗೆ ವಲಯ ಎ, ವಲಯ ಬಿ, ವಲಯ ಸಿ ಅಂತ ಕೊಟ್ಟಿದ್ದೇನೆ. ವಲಯ ಎ, ವಲಯ ಬಿ, ವಲಯ ಸಿ ನ ಶಿಕ್ಷಕರಿಗೆ ಮೂಲ ವೇತನ 25,800 ಎದವರಿಗೂ ಸಿಗುತ್ತೆ, ಬಿದವರಿಗೂ ಸಿಗುತ್ತೆ, ಸಿದವರಿಗೂ ಸಿಗುತ್ತೆ. ಇದು ಎಲ್ಲರಿಗೂ ಸೇಮ್, ಯಾರಿಗೂ ಚೇಂಜ್ ಆಗಲ್ಲ. ಮೂಲ ವೇತನ ವಲಯ ಎದವರಿಗೂ ಅಷ್ಟೇ ಇರುತ್ತೆ, ವಲಯ ಬಿದವರಿಗೂ ಅಷ್ಟೇ ಇರುತ್ತೆ, ವಲಯ ಸಿದವರಿಗೂ ಅಷ್ಟೇ ಇರುತ್ತೆ. ಆಮೇಲೆ ತುಟ್ಟಿ ಭತ್ತೆ ಡಿಆರ್ಎಸ್ ಅಲೌನ್ಸ್ ಸದ್ಯಕ್ಕೆ ಸರ್ಕಾರ 31%ಗೆ ಏರಿಕೆ ಮಾಡಿದೆ. ಹಿಂದೆ 27.25 ಇತ್ತು, ಆಮೇಲೆ ಈಗ 31% ಇದೆ ತುಟ್ಟಿ ಭತ್ತೆ ಡಿಆರ್ಎಸ್ ಅಲೌನ್ಸ್. ವಲಯ ಎದವರಿಗೆ 7,998, ಬಿದವರಿಗೂ 7,998, ಸಿದವರಿಗೂ 7,998. ಈ ತುಟ್ಟಿ ಭತ್ತೆ ಮೂಲ ವೇತನದ 31% ಕ್ಯಾಲ್ಕುಲೇಟ್ ಮಾಡ್ತಾರೆ. 25,800 31% 7,998 ಆಗತ್ತೆ. ಆಮೇಲೆ HRA ಹೋಮ್ ರೆಂಟ್ ಅಲವೆನ್ಸ್, ಇದು ನಗರ ಪ್ರದೇಶದವರಿಗೆ ಅಂದ್ರೆ ವಲಯ ಎದವರಿಗೆ
24% ಆಗಿರುತ್ತೆ. ಇದು ಕೂಡ ಮೂಲ ವೇತನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ. 6,192 ರೂಪಾಯಿ ವಲಯ ಎ ದವರಿಗೆ ಆಗುತ್ತೆ. ವಲಯ ಬಿ ದವರಿಗೆ 6% ಫಿಕ್ಸ್ ಮಾಡ್ತಾರೆ, ಅವರಿಗೆ 4,128 ಆಗುತ್ತೆ. ವಲಯ ಸಿ ವಲಯದ ನೌಕರರಿಗೆ 2,064 ರೂಪಾಯಿ ಆಗುತ್ತೆ, ಅವರಿಗೆ 8% ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ನಗರ ಪರಿಹಾರ ಭತ್ಯೆ ಅಂತ ಎ ವಲಯದವರಿಗೆ 500 ರೂಪಾಯಿ ಕೊಡ್ತಾರೆ, ಬಿ ವಲಯದವರಿಗೆ 400, ಸಿ ವಲಯದವರಿಗೆ ಏನು ಇರಲ್ಲ. ಯಾಕಂದ್ರೆ ಅವರು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುತ್ತಿರುವ ಕಾರಣ ಅವರಿಗೆ ಏನು ನಗರ ಪರಿಹಾರ ಭತ್ಯೆ ಕೊಡುವುದಿಲ್ಲ. ವೈದ್ಯಕೀಯ ಭತ್ಯೆ ಮೆಡಿಕಲ್ ಅಲೋವೆನ್ಸ್, ಇದು ಕೂಡ ವಲಯ ಎ ಅವರಿಗೆ 200 ರೂಪಾಯಿ, ವಲಯ ಬಿ 200 ರೂಪಾಯಿ, ಸಿ ವಲಯದವರಿಗೆ ಕೂಡ 200 ರೂಪಾಯಿ ಕೊಡ್ತಾರೆ. ಇಷ್ಟು ನಮ್ಮ ವೇತನ ಟೇಬಲ್ ಆಗಿರುತ್ತೆ. ಇವೆಲ್ಲ ಆ್ಯಡ್ ಮಾಡಿದರೆ, ಇವೆಲ್ಲ ಎ ವಲಯ ಬಿ ವಲಯ ಸಿ ವಲಯದ ಎಲ್ಲ ವಿವರಣೆ ಆ್ಯಡ್ ಮಾಡಿದರೆ, ಒಟ್ಟು ಮಾಡಿದರೆ ಎ ವಲಯದ ನೌಕರರಿಗೆ 40,690 ರೂಪಾಯಿ ಗ್ರಾಸ್ ಸ್ಯಾಲ್ರಿ, ಬಿ ವಲಯದ ನೌಕರರಿಗೆ 38,526 ಆಗುತ್ತೆ, ಸಿ ವಲಯದವರಿಗೆ 36,062 ರೂಪಾಯಿ ಆಗತ್ತೆ. ಎ ವಲಯದವರಿಗೆ ಜಾಸ್ತಿ, ಯಾಕಂದ್ರೆ ಅವರಿಗೆ ಎಚ್ ಆರ್ ಎ ಜಾಸ್ತಿ ಆಗತ್ತೆ, 24% ಇದೆ. ಮತ್ತು ಬಿ ವಲಯದಲ್ಲಿ ಸ್ವಲ್ಪ ಕಮ್ಮಿ ಆಗತ್ತೆ ಅಂದ್ರೆ ಎಚ್ ಆರ್ ಎ 16% ಇದೆ, ಸಿ ವಲಯದವರಿಗೆ 8% ಇದೆ. ಮತ್ತು ನಗರ ಪರಿಹಾರ ಭತ್ತೆ 500 ಎ ವಲಯದವರಿಗೆ ಇರುತ್ತೆ, ಬಿ ವಲಯದವರಿಗೆ 400 ಇರುತ್ತೆ, 100 ರೂಪಾಯಿ ಕಮ್ಮಿ ಆಗುತ್ತೆ, ಸಿ ವಲಯದವರಿಗೆ ಏನು ಇರಲ್ಲ. ಆದ್ದರಿಂದ ಎ ವಲಯದವರಿಗೆ ಜಾಸ್ತಿ ಆಗುತ್ತೆ, ಬಿ ವಲಯದ ಸ್ವಲ್ಪ ಕಡಿಮೆ ಆಗುತ್ತೆ, ಸಿ ವಲಯದವರಿಗೆ ಇನ್ನೂ ಕಡಿಮೆ ಆಗುತ್ತೆ. ಅದು 36,067 ರೂಪಾಯಿ ಸಿ ವಲಯದವರಿಗೆ ಆಗುತ್ತೆ. ಇಷ್ಟು ನಮ್ಮ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಆಮೇಲೆ ಈ ಗ್ರಾಸ್ ಸ್ಯಾಲ್ರಿ ಮೇಲೆ ನಮಗೆ ಕಡ್ಡಾಯ ಕಡಿತಗಳು ಅಂತ ಇರುತ್ತೆ. ಇವು ಕಂಪಲ್ಸರಿ ಆಗಿರುತ್ತೆ. ಇವು ಕಡ್ಡಾಯ ಕಡಿತಗಳು ಪಿ ಟಿ ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲ ವಲಯದವರು, ಅಂದ್ರೆ ವಲಯ ಎ ಬಿ ಸಿ ಈ ಎಲ್ಲ ವಲಯದವರಿಗೆ 200 ರೂಪಾಯಿಯಂತೆ ಕಟ್ ಮಾಡ್ತಾರೆ ಪ್ರೊಫೆಷನಲ್ ಟ್ಯಾಕ್ಸ್. ಜಿ ಐ ಎಸ್ ಗ್ರೂಪ್ ಇನ್ಸೂರೆನ್ಸ್ ಅಂತ ಇರುತ್ತೆ, 240 ರೂಪೀಸ್. ಎ ವಲಯ ಬಿ ವಲಯ ಸಿ ವಲಯದವರಿಗೆ 240 ಅವರಿಗೂ ಕೂಡ ಕಟ್ ಮಾಡ್ತಾರೆ. ಎನ್ ಪಿ ಎಸ್ ಅಂದ್ರೆ ಹೊಸ ಪಿಂಚಣಿ ಯೋಜನೆ, ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಇದೆಯಲ್ಲ, ಇದು ನಮ್ಮ ಮೂಲ ವೇತನ ಪ್ಲಸ್ ಡಿ ಎ ಅವು ಆ್ಯಡ್ ಮಾಡಿ ಅದರ 10% ತಗೋತಾರೆ. ಅದು ಎ ವಲಯದವರಿಗೆ 3,380 ಆಗತ್ತೆ, ಬಿ ವಲಯದವರಿಗೆ 3,380 ಆಗತ್ತೆ, ಸಿ ವಲಯದ ನೌಕರರಿಗೂ 3,380 ರೂಪಾಯಿ ಆಗತ್ತೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಬೇಸಿಕ್ ಏನಿರುತ್ತ ಅಂದ್ರೆ ಮೂಲ ವೇತನ ಪ್ಲಸ್ ಆ ವರ್ಗದ ಡಿ ಎ ಆ್ಯಡ್ ಮಾಡಿಬಿಟ್ಟು ಅದರ 10% ಮಾಡಿದರೆ ನಮಗೆ ಎನ್ ಪಿ ಎಸ್ ಸಿಗುತ್ತೆ. ಅದು 3,380 ಎಲ್ಲ ವಲಯದವರಿಗೆ ಆಗತ್ತೆ. ಕೆಜಿ ಐ ಡಿ ನೋಡೋದಾದ್ರೆ 6.25% ಆಫ್ ಮೂಲ ವೇತನದ ಸ್ಟಾರ್ಟಿಂಗ್ 25,800 ಪ್ಲಸ್ 51,400 ಇವು ಆ್ಯಡ್ ಮಾಡಿ ಭಾಗಲೇ 2 ಮಾಡಿದ್ರೆ ಅದರ 6.25% ಮಾಡಿದರೆ ಅದು ನಿಮ್ಮ ಕೆಜಿ ಐ ಡಿ ಆಗುತ್ತೆ. ಕೆಲವೊಬ್ರು ಹೆಚ್ಚು ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಕೊನೆಯದಾಗಿ ಅವರಿಗೆ ಒಂದು ಲಂಪ್ಸಮ್ ಅಮೌಂಟ್ ಹ್ಯೂಜ್ ಆಗಿ ಸಿಗತ್ತೆ, ಅದರಿಂದ ಕೆಲವೊಬ್ರು ಜಾಸ್ತಿ ಮಾಡಿಸ್ತಾರೆ. ಆದರೆ ಇವು ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗತ್ತೆ. ಕೆ ಜಿ ಐ ಡಿ ಅಮೌಂಟ್ ನೋಡೋದಾದ್ರೆ 2,412 ರೂಪಾಯಿ ಎ ವಲಯದವರಿಗೆ ಆಗುತ್ತೆ, ಬಿ ವಲಯದವರಿಗೂ 2,412 ರೂಪಾಯಿ ಆಗುತ್ತೆ, ವಲಯ ಸಿ ದವರಿಗೂ 2,412 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಕೆ ಜಿ ಐ ಡಿದು ರೆಡಿಮೇಡ್ ಚಾರ್ಟ್ ಕೂಡ ಸಿಗುತ್ತೆ. ನಿಮ್ಮ ಮೂಲ ವೇತನಕ್ಕೆ ನಿಮ್ಗೆ ಎಷ್ಟು ಕೆ ಜಿ ಐ ಡಿ ಅಮೌಂಟ್ ಫಿಕ್ಸ್ ಆಗತ್ತೆ ಅಂತ ಅದು ಕೂಡ ನೀವು ನೋಡಿ ನೀವು ತಿಳ್ಕೊಬಹುದು. ಆದರೆ ಈ ಕಡ್ಡಾಯ ಕಡಿತಗಳು ಅಂದ್ರೆ ಇವು ಫಿಕ್ಸ್ ಆಗಿರುತ್ತೆ, ಇವು ಮಾಡಿಸ್ಲೇಬೇಕಾಗತ್ತೆ ನೀವು. ಆದ್ದರಿಂದ ಇವು ಕಡ್ಡಾಯ ಕಡಿತಗಳು ಟೋಟಲ್ ಆ್ಯಡ್ ಮಾಡಿದ್ರೆ ಎಲ್ಲ ವಲಯದವರಿಗೆ 6,232, ಎ ವಲಯದವರಿಗೆ 6,732, ಬಿ ವಲಯದವರಿಗೂ 6,732, ಸಿ ವಲಯದವರಿಗೂ 6,732 ರೂಪಾಯಿ ಆಗತ್ತೆ. ಈ ಕಡ್ಡಾಯ ಕಡಿತದ ಒಟ್ಟು ಅಮೌಂಟ್ ನಮ್ಮ ಗ್ರಾಸ್ ಸ್ಯಾಲ್ರಿಯಲ್ಲಿ ಮೈನಸ್ ಮಾಡಿದ್ರೆ, ಅಂದ್ರೆ ಎ ವಲಯದ ಗ್ರಾಸ್ ಸ್ಯಾಲ್ರಿ, ಬಿ ವಲಯದ ಗ್ರಾಸ್ ಸ್ಯಾಲ್ರಿ, ಸಿ ವಲಯದ ಗ್ರಾಸ್ ಸ್ಯಾಲ್ರಿಯಲ್ಲಿ ಅವರವರ ಕಡ್ಡಾಯ ಕಡಿತ ಮೈನಸ್ ಮಾಡಿದರೆ ನಮಗೆ ಸಿಗುತ್ತೆ ನೆಟ್ ಸ್ಯಾಲರಿ. ವಲಯ ಎ ದವರಿಗೆ 34,458 ರೂಪಾಯಿ ಅವ್ರ ಖಾತೆಗೆ ಬಂದು ಸೇರುತ್ತೆ. ಅವರು ಎಸ್ ಬಿ ಖಾತೆಗೆ ಸ್ಯಾಲ್ರಿ ಕ್ರೆಡಿಟ್ ಆದ್ಮೇಲೆ ಈ ಅಮೌಂಟ್ ಅವರಿಗೆ ಸಿಗುತ್ತೆ. ನಿಮ್ಮ ಗ್ರಾಸ್ ಸ್ಯಾಲ್ರಿ ನಿಮ್ಮ ಖಾತೆಗೆ ಬಂದು ಜಮೆ ಆಗಲ್ಲ. ಈ ಸ್ಯಾಲ್ರಿ ಏನಿರುತ್ತಲ್ಲ ಡಿಡಕ್ಷನ್ ಆದ್ಮೇಲೆ ಏನು ಸಿಗುತ್ತಲ್ಲ, ಈ ಸ್ಯಾಲರಿ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ವಲಯ ಬಿ ದವರಿಗೆ 32,894 ಬಂದು ಅವರ ಖಾತೆಗೆ ಸೇರುತ್ತೆ. ವಲಯ ಸಿ ದವರಿಗೆ 29,830 ಬಂದು ಸೇರುತ್ತೆ. ಸಿ ದವರು ಸ್ವಲ್ಪ ಕಮ್ಮಿ ಆಗುತ್ತೆ, ಬಿ ದವರು ಸ್ವಲ್ಪ ಜಾಸ್ತಿ ಆಗುತ್ತೆ, ಎ ದವರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೀಗೆ ಅವರ ಸ್ಯಾಲ್ರಿ ಅವರ ಅಕೌಂಟಿಗೆ ಬಂದು ಸೇರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ವಲಯ ಎ ವಲಯ ಬಿ ವಲಯ ಸಿ ಯಾವ ರೀತಿ ವಿಂಗಡಣೆ ಮಾಡ್ತಾರಂದ್ರೆ ಇಲ್ಲಿ ನೋಡೋಣ.
ವಲಯ ಎ ಅಂದ್ರೆ ಈ ಗ್ರಾಮೀಣ ಮೆಟ್ರೋ ಸಿಟಿ ಇರುತ್ತಲ್ಲ ಬೆಂಗಳೂರು ಈ ತರ ಅವರಿಗೆ ವಲಯ ಎ ಭಾಗದಲ್ಲಿ ನಿಯೋಜನೆ ಮಾಡಿರ್ತಾರೆ. ಅಲ್ಲಿ ಜನಸಂಖ್ಯೆ 25 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. ಅಂತ ಸ್ಥಳವನ್ನು ವಲಯ ಎ ಎಂದು ವಿಂಗಡಣೆ ಮಾಡಿರ್ತಾರೆ. ವಲಯ ಬಿ ಅಂದ್ರೆ 25 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಪ್ರದೇಶ ಇರುತ್ತಲ್ಲ, ಈಗ ನಮ್ಮ ಸಿಟಿ ಆಗಲಿ ಬಿಜಾಪುರ ಗುಲ್ಬರ್ಗ ಈ ತರ ಸಿಟಿ ಪ್ರದೇಶ ಏನಿರುತ್ತಲ್ಲ ಅಲ್ಲಿ ವಲಯ ಬಿ ಅಂತ ಫಿಕ್ಸ್ ಮಾಡಿರ್ತಾರೆ. ಸಿ ವಲಯ ಅಂದ್ರೆ ಗ್ರಾಮೀಣ ಭಾಗ, ಅಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶ ಇರುತ್ತಲ್ಲ ಅಂತ ಗ್ರಾಮೀಣ ಭಾಗ ಪ್ರದೇಶವನ್ನು ವಲಯ ಸಿ ವಲಯದ ಪ್ರದೇಶ ಅಂತ ವಿಂಗಡಣೆ ಮಾಡಿರ್ತಾರೆ. ಸ್ನೇಹಿತರೆ ಇಷ್ಟಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಕಾರ್ಯನಿರ್ವಹಣೆ ಮಾಡು ವೇತನ ಒಟ್ಟು ವೇತನ ಡಿಡಕ್ಷನ್ ಮತ್ತು ನೆಟ್ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಈ ತರ ಹಲವಾರು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕೇಳಿ, ಅಥವಾ ಏನಾದರೂ ನಿಮಗೆ ಏನಾದರೂ ರಿಕ್ವೆಸ್ಟ್ ಇದ್ರೆ ವಿಡಿಯೋ ಮಾಡಕ್ಕೆ ಏನಾದರೂ ನಿಮಗೆ ಕೇಳೋದಿದ್ರೆ ನನಗೆ ಹೇಳಿ, ನಾನು ಆ ತರ ನಿಮಗೆ ವಿಡಿಯೋ ಮಾಡಿ ಒದಗಿಸ್ತೀನಿ. ಮಾಡ್ತಾ ಇರಿ ಸ್ನೇಹಿತರೆ, ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಿಮ್ದು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ರಿನ್ಸ್ ಪೋರ್ಟಲ್, ಬಾರಿಸು ಕನ್ನಡ, ಡಿಮ್ ಡಿಮ್.